coffee ready there. Thank you, thank you. ನೆನ್ನೆ ಯಾಕೆ ಬರಲಿಲ್ಲ? ಕಾಯ್ಕೊಂಡಿದ್ದೆ ನಾನು. ಇಲ್ಲ, ಒಂದು ಅರ್ಜೆಂಟ್ ಮೀಟಿಂಗ್ ಬಂದ್ಬಿಡ್ತು. ಐ ಹ್ಯಾಡ್ ಟು ರಶ್ ಫಾರ್ ದಟ್. ಸಾರಿ ಅಬೌಟ್ ದಟ್. ಬಟ್ ಒಂದು ಹೇಳ ಶಿಶಿರ, ನೆನ್ನೆ ನಿನ್ ಕಾಫಿ ಕುಡಿಲಿಲ್ಲ ನೋಡು, ದಿನ ಎಲ್ಲ ತುಂಬಾ ಡಲ್ ಆಗಿತ್ತು. ಹೌದಾ? ಈ ಮಾತು ನೇಹ ಮುಂದೆ ಹೇಳ್ತೀರಾ? ಡೆಫಿನೆಟ್ಲಿ, ನೋ ಪ್ರಾಬ್ಲಮ್ಸ್ ಅಟ್ ಆಲ್. ಅವಳಿಗೂ ಗೊತ್ತು, ಕಾಫಿ ಇಸ್ ಅ ಸೌತ್ ಇಂಡಿಯನ್ ಸ್ಪೆಷಾಲಿಟಿ. ಟೀ ಕೇಳು, ಅವಳು ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾಳೆ. ದಟ್ಸ್ ಇಟ್. ಯಶು, ಆ ಕೆರೆ ವಿಚಾರ ಏನಾಯ್ತು? ಬಿಲ್ಡರ್ಸ್ ಏನೋ ವ್ಯವಹಾರ ನಡೆಸ್ತಾ ಇದಾರಂತೆ ಸ್ಟೇ ಆರ್ಡರ್ ವೆಕೇಟ್ ಮಾಡ್ಸಕ್ಕೆ. ತುಂಬಾನೇ ತಗಾದೆ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪೆಟಿಷನ್ ಫೈಲ್ ಮಾಡಿದಾರಲ್ಲ, ನೋಡೋಣ ಏನಾಗುತ್ತೆ. ಡಿಸಿಷನ್ ಅವ್ರ ಪರವಾಗಿನೇ ಹೋಗೋ ಸಾಧ್ಯತೆ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ಸ್ ಆಗಬೇಕು. ನಾವು ಆಪೋಸಿಷನ್ ಲೀಡರ್ ರೆಡ್ಡಿ ಅವರು ಇದ್ದಾರಲ್ಲ, ಅವ್ರನ್ನ ಮತ್ತೆ ಅಪ್ರೋಚ್ ಮಾಡಿದ್ದೀವಿ. ಏನೋ ಸಹಾಯ ಮಾಡಬಹುದು ಅಂತ ಆಸೆ. ಲೆಟ್ ಸಿ ಏನ್ ಮಾಡ್ತಾರೆ ಅಂತ. ಅಂದಾಗೆ ವಸಂತ ಯಾಕೆ ಜಾಗಿಂಗ್ ಬರ್ತಾ ಇಲ್ಲ ಈಚೆಗೆ? ತುಂಬಾ ಮುಂಚೆ ಹೊರಟೋಗ್ತಾನ ಆಫೀಸ್ಗೆ? ಆಫೀಸ್ಗೆ ಹೋಗ್ತಿಲ್ಲ. ಹೋಗ್ತಿಲ್ಲ ಅಥವಾ ಇವತ್ತು ಹೋಗಿಲ್ವಾ? ಮಲಗಿದ್ದಾರೆ. ಯಾಕೆ ಹುಷಾರಿಲ್ವಾ? ನೋ ವಂಡರ್. ಎಷ್ಟು ಸತಿ ಹೇಳ್ದೆ ಅವನು, ಯಾಕೆ ಇಷ್ಟೊಂದು ಕಷ್ಟಪಡ್ತೀವೋ? ನೋ ಕಂಪ್ನಿ ಇಸ್ ವರ್ತ್ ದಿಸ್ ಮಚ್. ನಿಮ್ಮ ಲಾಯಕ್ಕೆ ಯಾವ ಕಂಪ್ನಿನೂ ಇಷ್ಟೊಂದು ಲಾಯಕ್ ಇಲ್ಲ. ಅವ್ರಿಗೂ ಹಾಗೆ ರಿಸೈನ್ ಮಾಡ್ತಾ. ಮನೆಗೆ ಬಂದವರು ಆ ಹೊಸಪ ಆಮ್ಲನ್, ಅವನೇನ ಕಾರಣ? ಎಕ್ಸೈಟೆಡ್ ಆಗಿದ್ದ ವಸಂತ ಅದ್ರ ಬಗ್ಗೆ. ಅದನ್ನ ಅವನು ರಿಜೆಕ್ಟ್ ಮಾಡ್ತಾನೆ. ತಯಾರು ಮಾಡಕ್ಕೆ ಯಾವ್ದು ಊರೆಲ್ಲ ಸುತ್ತಿ ಮಾರ್ಕೆಟ್ ಸರ್ವೆ ಮಾಡಿ ಎಷ್ಟು ಒತ್ತಾಡಿದ್ರು. ಐ ನೋ. ಯಾಕೆ ಆಮ್ಲನ್ಗೆ ವಸಂತ ಮೇಲೆ ಅಷ್ಟೊಂದು ದ್ವೇಷ? ಏನ್ ಮಾಡಿದಾನೆ ಅಂತ? ಏನ್ ಗೊತ್ತಾ ಯಶು, ವಸಂತ ಸ್ವಾಭಿಮಾನ ಜಾಸ್ತಿ. ವಸಂತ್ ಇದನ್ನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. Let's give him space. ಬರ್ತೀನಿ.